ಹೇಮಾಸ್ ಕುಕಿಂಗ್ ಚಾನೆಲ್ ಕಡೆಯಿಂದ ಎಲ್ರಿಗೂ ನಮಸ್ಕಾರ. ಬ್ಯಾಚುಲರ್ ಹುಡುಗರಿಗೆ ಅಥವಾ ವರ್ಕಿಂಗ್ ಇರೋರಿಗೆ ಟೈಮೇ ಇರೋದಿಲ್ಲ ಅಡುಗೆ ಮಾಡ್ಕೊಳ್ಳೋದಕ್ಕೆ. ಅದರಲ್ಲೂ ಚಿಕನ್ ತಂದು ಅದಕ್ಕೆ ಮಸಾಲೆ ಎಲ್ಲ ರುಬ್ಬಿ ಸಾರು ಬಿರಿಯಾನಿ ಇಂಥದ್ದೆಲ್ಲ ಮಾಡ್ಕೊಳ್ಳೋದಂತೂ ಕನಸಿನ ಮಾತು. ಅಂಥವ್ರಿಗೋಸ್ಕರನೇ ಇವತ್ತು ಸಿಂಪಲ್ಲಾಗಿ ಚಪಾತಿ ಪರೋಟ ನಾನ್ ಎಲ್ಲದ್ರ ಜೊತೆಗೂ ಹೊಂದುವಂಥ ಒಂದು ಸೆಮಿ ಚಿಕನ್ ಗ್ರೇವಿನ ತೋರಿಸ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ, ಮಸಾಲೆ ಅನಿಸೋದಿಲ್ಲ, ಲೈಟಾಗಿರುತ್ತೆ, ಟೇಸ್ಟ್ ಮಾತ್ರ ಅದ್ಭುತವಾಗಿರುತ್ತೆ. ಹಾಗೆ ಇದ್ರ ಜೊತೆಗೆ ನಾನು ಇವತ್ತು ಗೋಧಿನ ಉಪಯೋಗಿಸಿ ಕೇರಳ ಪರೋಟನ ಮಾಡ್ಕೊಂಡಿದ್ದೀನಿ. ಈ ಪರೋಟ ಹೇಗೆ ಮಾಡೋದು ಅಂತ ನಿಮಗೆ ತೋರಿಸ್ಬೇಕು ಅನ್ನೋದಿದ್ರೆ ಕಮೆಂಟ್ ಮೂಲಕ ತಿಳಿಸಿ, ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಇದನ್ನು ಕೂಡ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ತುಂಬ ಸಿಂಪಲ್ಲಾಗೆ ಹಾಗೆ ಆರೋಗ್ಯಕರವಾಗಿ ನಾವು ಗೋಧಿನಲ್ಲೇ ಮಾಡ್ಕೋಬೋದು, ಮೈದಾ ಹಾಕೋ ಅವಶ್ಯಕತೆ ಇಲ್ಲ. ಬನ್ನಿ ಹಾಗಿದ್ರೆ ಈ ಚಿಕನ್ ಗ್ರೇವಿ ಮಾಡೋದು ಹೇಗೆ, ಇದಕ್ಕೆ ಏನೇನು ಪದಾರ್ಥ ಬೇಕಂತ ನೋಡೋಣ. ಒಂದು ಸ್ಪೂನಷ್ಟು ಮೆಣಸು, ಒಂದು ಸ್ಪೂನಷ್ಟು ಸೋಂಪು, ಅರ್ಧ ಸ್ಪೂನಷ್ಟು ಜೀರಿಗೆ, ಚಕ್ಕೆ, ಒಂದು ಎರಡು ಲವಂಗ, ಹಾಗೆ ಎರಡೆರಡು ಏಲಕ್ಕಿನ ತೊಗೊಂಡಿದ್ದೀನಿ. ಇದ್ಯಾವುದನ್ನು ಹುರಿಯೋ ಅವಶ್ಯಕತೆ ಇಲ್ಲ. ಹಾಗೆಯೇ ಡ್ರೈಯಾಗೆ ಪೌಡ್ರ್ ಮಾಡ್ಕೋಬೇಕು. ಈಗ ನಿಮ್ಮ ಹತ್ರ ಆಲ್ರೆಡಿ ಜೀರಾ ಪೌಡರು ಪೆಪ್ಪರ್ ಪೌಡರೆಲ್ಲ ಇದ್ದರೆ ಅದನ್ನು ಕೂಡ ಹಾಗೆಯೇ ಹಾಕ್ಕೋಬೋದು. ಇಲ್ಲ ಅಂದರೂ ಕೂಡ ಈ ರೀತಿ ಪೌಡ್ರ್ ಮಾಡ್ಕೊಳ್ಳೋದಕ್ಕೆ ಏನು ಒಂದು ನಿಮಿಷದಲ್ಲಿ ನಿಮಗೆ ಎಲ್ಲ ಆಗೋಗ್ಬಿಡುತ್ತೆ ಹುರಿಯೋ ಅವಶ್ಯಕತೆ ಇಲ್ಲದೆ ಇರೋದ್ರಿಂದ. ಈಗ ಪೌಡ್ರೆಲ್ಲ ರೆಡಿಯಾಗಿದೆ. ಈಗ ಇದಕ್ಕೆ ಇನ್ನೊಂದು ಮಸಾಲೆನ ರುಬ್ಕೋಬೇಕಾಗತ್ತೆ. ಈ ಪೌಡ್ರು ಆದಷ್ಟು ನಯಸ್ಸಾಗಿದ್ದರೆ ತುಂಬ ಒಳ್ಳೆಯದು. ಇಲ್ಲಿ ನಾನು ದೊಡ್ಡ ಗಾತ್ರದ ಎರಡು ಈರುಳ್ಳಿನ ತೊಗೊಂಡಿದ್ದೀನಿ. ಗ್ರೇವಿಗೆ ಈರುಳ್ಳಿನೇ ಇದರಲ್ಲಿ ಮೇಯ್ನ್ ಆಗಿರೋದ್ರಿಂದ ಸ್ವಲ್ಪ ಈರುಳ್ಳಿ ಪ್ರಮಾಣ ಜಾಸ್ತಿ ಬೇಕು. ಹಾಗೆ ಶುಂಠಿ ಮತ್ತು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಬೆಳ್ಳುಳ್ಳಿ ಶುಂಠಿಗಿಂತ ಎರಡು ಪಟ್ಟು ಜಾಸ್ತಿ ಇರಬೇಕು. ಅಂದರೆ ಬೆಳ್ಳುಳ್ಳಿ ಪ್ರಮಾಣ ಒಂದಾದರೆ ಶುಂಠಿ ಪ್ರಮಾಣ ಅರ್ಧ ಇರಬೇಕು, ಆಗ ಟೇಸ್ಟ್ ಚೆನ್ನಾಗಿರುತ್ತೆ. ಇದೆಲ್ಲದನ್ನು ಹಾಕ್ಕೊಂಡು ನೀರು ಹಾಕ್ಕೊಳ್ಳದೇ ಗ್ರೈಂಡ್ ಮಾಡ್ಕೋಬೇಕಾಗತ್ತೆ. ಈರುಳ್ಳಿನಲ್ಲೇ ಸಾಕಷ್ಟು ನೀರಿನ ಅಂಶ ಇರೋದ್ರಿಂದ ನೀರು ಹಾಕೋ ಅವಶ್ಯಕತೆ ಇಲ್ಲ. ಹಾಗೂ ಬೇಕಂದರೆ ಒಂದು ಸ್ವಲ್ಪ ನೀರನ್ನು ಹಾಕ್ಕೋಬೋದು. ಈಗ ಈ ಎಲ್ಲದನ್ನು ನುಣ್ಣಗೆ ರುಬ್ಕೋಬೇಕಾಗತ್ತೆ. ಈಗ ನೋಡಿ, ಈ ರೀತಿ ನುಣ್ಣಗೆ ರುಬ್ಕೊಂಡಾದಮೇಲೆ ಒಗ್ಗರಣೆ ಮಾಡ್ಕೊಳ್ಳೋಣ. ಈಗ ಒಂದು ಬಾಣಲಿನ ಬಿಸಿಗಿಟ್ಟು ಅದಕ್ಕೆ ಸುಮಾರು ಒಂದೂವರೆ ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೋಬೇಕಾಗತ್ತೆ. ಎಣ್ಣೆ ಕಾದಮೇಲೆ ನಾವೇನು ಮಸಾಲೆ ಎಲ್ಲ ರುಬ್ಬಿಟ್ಕೊಂಡಿದ್ದೀವಿ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಾನು ಇದೇ ರೀತಿ ಸುಮಾರು ನಾನ್ ವೆಜ್ ರೆಸಿಪೀಸ್ನ ಈಗಾಗಲೇ ಮಾಡಿ ತೋರಿಸಿದ್ದೀನಿ. ನಾನ್ ವೆಜ್ ಪ್ಲೇಲಿಸ್ಟ್ ಅಂತಲೇ ಇದೆ ನನ್ನ ಚಾನಲಲ್ಲಿ, ನೀವು ನೋಡ್ಬೋದು. ನಾನು ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಕೊಟ್ಟಿರ್ತೀನಿ, ಒಂದು ಸರಿ ಚೆಕ್ ಮಾಡ್ಕೊಳ್ಳಿ. ತುಂಬ ಸಿಂಪಲ್ಲಾಗಿ ಮಾಡ್ಕೊಳ್ಳೋ ಅಂಥ ಸುಮಾರು ಚಿಕನ್ ಮಟನ್ ಮತ್ತು ಫಿಶ್ ವೆರೈಟಿ ಎಲ್ಲ ತೋರಿಸಿದ್ದೀನಿ. ಈಗ ನಾವೇನು ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ರುಬ್ಬಿಟ್ಕೊಂಡಿದ್ವಿ ಅದನ್ನು ಹಾಕ್ಕೊಂಡು ಇದೆಲ್ಲ ಹಸಿ ವಾಸನೆ ಹೋಗೋವರೆಗೂ ಒಂದು 3-4 ನಿಮಿಷ ಚೆನ್ನಾಗಿ ಹುರ್ಕೋಬೇಕಾಗತ್ತೆ. ಈರುಳ್ಳಿನಲ್ಲಿ ಹಸಿ ವಾಸನೆ ಹೋಗಲಿಲ್ಲ ಅಂದರೆ ನಿಮ್ಮ ಗ್ರೇವಿನೇ ಚೆನ್ನಾಗಿರಲ್ಲ, ಟೇಸ್ಟ್ ಡಿಫರ್ ಆಗಿಬಿಡುತ್ತೆ. ಹಾಗಾಗಿ ಪ್ರತಿಯೊಂದು ಹಾಕ್ಕೊಂಡಾಗ ನೀವು ನಿಧಾನಕ್ಕೆ ಫ್ರೈ ಮಾಡ್ಕೋಬೇಕಾಗತ್ತೆ. ಹಾಗೆಯೇ ಒಂದು ದೊಡ್ಡ ಗಾತ್ರದಷ್ಟು ಟೊಮೆಟೋನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ, ಅದನ್ನು ಸೇರಿಸ್ಕೊತಾ ಇದ್ದೀನಿ. ಜೊತೆಗೆ ಒಂದು ಸ್ವಲ್ಪ ಪುದೀನ, ಕೊತ್ತಂಬರಿ ಸೊಪ್ಪು, ಹಾಗೆ ಕರ್ಬೇವನ್ನ ಕೂಡ ಹೆಚ್ಚಿಬಿಟ್ಟು ಸೇರಿಸ್ಕೋಬೇಕು. ಕರ್ಬೇವು ಇದರಲ್ಲಿ ತುಂಬ ಒಳ್ಳೆ ಫ್ಲೇವರ್ ಕೊಡುತ್ತೆ. ಹಾಗೆ ಮರೆಯದೇ ನೀವು ಕರ್ಬೇವನ್ನ ಹಾಕ್ಕೊಳ್ಳಿ. ಇದೆಲ್ಲದೂ ನಿಮ್ಮ ಟೇಸ್ಟ್ಗೆ ಹೇಗೆ ಬೇಕೋ ಹಾಗೆ. ಈಗ ಪುದೀನ ಫ್ಲೇವರ್ ಹೆಚ್ಚಿಗೆ ಇಷ್ಟ ಇರೋರು ಸ್ವಲ್ಪ ಪುದೀನ ಪ್ರಮಾಣನ ಜಾಸ್ತಿ ಹಾಕ್ಕೋಬೋದು. ಇದೆಲ್ಲದೂ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು. ಗ್ಯಾಸ್ ಆದಷ್ಟು ಲೋ ಫ್ಲೇಮ್ನಲ್ಲಿರಲಿ. ಈಗಾಗಲೇ ನಾವು ಮೆಣಸನ್ನ ಕೂಡ ಕುಟ್ಟಿ ಪುಡಿ ಮಾಡಿರೋದ್ರಿಂದ ಸ್ವಲ್ಪ ಪ್ರಮಾಣದ ನಾನಿಲ್ಲಿ ಕೆಂಪು ಮೆಣಸಿನ ಪುಡಿನ ಸೇರಿಸ್ಕೊತಾ ಇದ್ದೀನಿ. ಬೇಕಿದ್ರೆ ನೀವು ಮೆಣಸು ಪ್ರಮಾಣನ ಜಾಸ್ತಿ ಮಾಡಿ ಕೆಂಪು ಮೆಣಸಿನ ಪುಡಿನ ಸ್ವಲ್ಪ ಕಮ್ಮಿ ಮಾಡ್ಕೋಬೋದು. ಆದರೆ ಕೆಂಪು ಮೆಣಸಿನ ಪುಡಿ ಅಂತೂ ಹಾಕಲೇಬೇಕು, ರುಚಿ ಚೆನ್ನಾಗಿರುತ್ತೆ. ಇಲ್ಲಿ ನಾನು ಬ್ಯಾಡಿಗೆ ಮೆಣಸಿನಕಾಯಿದು ಪೌಡರ್ ತೊಗೊಂಡಿರೋದ್ರಿಂದ 1 ಟೀಸ್ಪೂನಷ್ಟು ಉಪಯೋಗಿಸ್ಕೊತಾ ಇದ್ದೀನಿ. ಜೊತೆಗೆ ಒಂದು ಸ್ವಲ್ಪ ಅರಿಶಿನ, ಯಾವುದೇ ನಾನ್ ವೆಜ್ ಆಗಲಿ ಅರಿಶಿನ ಹಾಕೋದು ತುಂಬಾ ಒಳ್ಳೆಯದು. ಈಗ ನೋಡಿ, ನಾವೇನು ಪೌಡರ್ ಮಾಡಿಟ್ಕೊಂಡಿದ್ವಿ ಅದನ್ನು ಇದಕ್ಕೆ ಸೇರಿಸ್ಕೋಬೇಕಾಗತ್ತೆ. ನೋಡಿ, ಕಮ್ಮಿ ಸಾಮಾನಿಂದನೇ ಧನಿಯ ಪುಡಿ ಉಪಯೋಗಿಸಿಲ್ಲ ಅಥವಾ ಕಾಯಿ ಉಪಯೋಗಿಸಿಲ್ಲ, ಯಾವುದು ಇಲ್ಲದೆ ಸಿಂಪಲ್ಲಾಗಿ ಮನೆಯಲ್ಲಿರೋವಂಥ ಇಂಗ್ರೀಡಿಯೆಂಟ್ಸಿಂದನೇ ಒಂದು ಒಳ್ಳೆ ಸೆಮಿ ಗ್ರೇವಿ ಅಂದರೆ ಚಿಕನ್ದು ಮಾಡ್ಕೊಂಡು ಬಿಡ್ಬೋದು. ಅನ್ನಕ್ಕೂ ಕೂಡ ಚೆನ್ನಾಗಿರುತ್ತೆ, ಚಪಾತಿ ಒಂದೇ ಅಂತಲ್ಲ, ಒಂದು 15-20 ನಿಮಿಷದಲ್ಲೇ ಮಾಡ್ಕೊಂಡು ಬಿಡ್ಬೋದು.
ತುಂಬ ರುಚಿಯಾಗಿರುತ್ತೆ. ಹೊರಗಡೆ ಹೋಗಿ ಹೋಟೆಲಲ್ಲಿ ನಾನ್ ವೆಜ್ಜು ಅದು ಇದು ಅಂತ ತಿನ್ನೋ ಬದಲು ಮನೆಯಲ್ಲೇ ಒಂದು ಸ್ವಲ್ಪ ಟೈಮ್ನಲ್ಲೇ ರುಚಿಯಾಗಿ ಮಾಡ್ಕೋಬೋದಲ್ವಾ. ಈಗ ಇದೆಲ್ಲದು ಎಣ್ಣೆ ಬಿಡೋವರೆಗೂ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಈಗ ನೋಡಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ, ನೋಡ್ತಾ ಇರ್ಬೋದು ನೀವು. ಎಣ್ಣೆ ಎಲ್ಲ ಚೆನ್ನಾಗಿ ಬಿಟ್ಟಿದೆ, ಮಸಾಲೆ ಎಲ್ಲ ಚೆನ್ನಾಗಿ ಹೊಂದ್ಕೊಂಡಿದೆ. ಈಗ ನಾವಿದಕ್ಕೆ ಚಿಕನ್ನ ಸೇರಿಸ್ಕೋಬೇಕಾಗತ್ತೆ. ನೆನಪಿರಲಿ, ಮಸಾಲೆ ಎಲ್ಲ ಚೆನ್ನಾಗಿ ಹುರಿದ ಮೇಲೇ ನೀವು ಚಿಕನ್ನ ಹಾಕ್ಕೊಳ್ಳಿ, ಆಗ ನಿಮಗೆ ಎಲ್ಲೂ ಹಸಿವಾಸನೆ ಇರೋದಿಲ್ಲ. ನಾನಿಲ್ಲಿ ಸುಮಾರು 3/4 kg ಚಿಕನ್ನ ಈಗಾಗಲೇ 2-3 ಸರಿ ತೊಳೆದು ಇಟ್ಕೊಂಡಿದ್ದೀನಿ, ಇದನ್ನು ಸೇರಿಸ್ಕೋತಾ ಇದ್ದೀನಿ. ಈಗ ಮಸಾಲೆ ಎಲ್ಲ ಚಿಕನ್ ಜೊತೆಗೆ ಮಿಕ್ಸ್ ಆಗೋ ರೀತಿ ಒಂದು ಸರಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ನಾವು ಇದಕ್ಕೆ ಈಗಲೇ ಉಪ್ಪನ್ನು ಹಾಕ್ಕೋಬೇಕು. ಉಪ್ಪೆಲ್ಲ ಹಾಕೋದ್ರಿಂದ ಚಿಕನ್ನಲ್ಲಿ ಸಾಕಷ್ಟು ಪ್ರಮಾಣದ ನೀರು ಬಿಡುತ್ತೆ. ಅದಾದಮೇಲೇ ನಾವು ನೋಡಿಕೊಂಡು ನೀರನ್ನು ಸೇರಿಸ್ಕೋಬೋದು. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ. ಆದಷ್ಟು ನಾನು ಪ್ರತಿ ವಿಡಿಯೋದಲ್ಲೂ ಹೇಳ್ತಾ ಇರ್ತೀನಿ, ಕಲ್ಲುಪ್ಪನ್ನು ಬಳಸಿ ಪುಡಿ ಉಪ್ಪನ್ನು ಎಷ್ಟು ಸಾಧ್ಯ ಆಗುತ್ತೋ, ಎಲ್ಲೆಲ್ಲಿ ಸಾಧ್ಯ ಆಗುತ್ತೋ ಅಲ್ಲಲ್ಲಿ ಕಮ್ಮಿ ಮಾಡ್ಕೊಳ್ಳೋದು ಒಳ್ಳೆಯದು ಅಂತ. ಇದರಲ್ಲಿ ಯಾವುದೇ ರೀತಿ ಕೆಮಿಕಲ್ಸ್ ಇರೋದಿಲ್ಲ. ಹಾಗಾಗಿ ಈಗ ನೋಡಿ ಚಿಕನ್ನು ಎಲ್ಲ ಚೆನ್ನಾಗಿ ಹೊಂದ್ಕೊಂಡಿದೆ. ಈಗ ಗ್ಯಾಸ್ನ ಒಂದು ಸ್ವಲ್ಪ ಮೀಡಿಯಮ್ ಫ್ಲೇಮ್ನಲ್ಲಿಟ್ಟು ಮುಚ್ಚಿಟ್ಬಿಟ್ರೆ ಒಂದು 5 ನಿಮಿಷದಲ್ಲೇ ಚಿಕನ್ನೆಲ್ಲ ಚೆನ್ನಾಗಿ ನೀರು ಬಿಟ್ಬಿಡುತ್ತೆ. ಅದರಲ್ಲೇ ನಿಮಗೆ ಮಸಾಲೆ ಎಲ್ಲ ಚೆನ್ನಾಗಿ ಹೊಂದ್ಕೊಂಡು ಬೆಂದುಬಿಡುತ್ತೆ. ಮತ್ತು ಇನ್ನೊಂದು ಏನಂದರೆ, ಈ ರೀತಿ ಚಿಕನ್ನಲ್ಲಿರುವಂಥ ನೀರೆಲ್ಲ ಹೋಗದೇ ನಾವು ಮುಂಚೆನೇ ನೀರು ಹಾಕಿಬಿಟ್ರೆ ಒಂದು ರೀತಿ ಚಿಕನ್ದು ಸ್ಮೆಲ್ಲು ಹಾಗೆ ಉಳಿದೋಗ್ಬಿಡುತ್ತೆ. ನೀವು ಗಮನಿಸಿ ಬೇಕಿದ್ರೆ ಆ ರೀತಿ ಮಾಡಿದಾಗ ಟೇಸ್ಟ್ ಅಷ್ಟು ಚೆನ್ನಾಗಿ ಬರಲ್ಲ, ಏನೋ ಒಂದು ರೀತಿ ಹಸಿ ವಾಸನೆ ಇದ್ದಂಗೆ ಇರುತ್ತೆ ಗ್ರೇವಿನಲ್ಲಿ. ಹಾಗಾಗಿ ಯಾವುದೇ ನಾನ್ ವೆಜ್ದಾಗಲಿ ನೀವು ಮೊದಲು ಅದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಚಿಕನ್ ಆಗಲಿ ಮಟನ್ ಆಗಲಿ ನಂತರ ನೀವು ನೀರನ್ನು ಸೇರಿಸ್ಕೋಬೇಕು. ಈಗ ನೋಡಿ ನಾನು ಹೇಳ್ದಂಗೆ ಚಿಕನ್ ಎಷ್ಟು ನೀರು ಬಿಟ್ಟಿದೆ. ನಾನು ಇದಕ್ಕೆ ಒಂದೇ ಒಂದು ಡ್ರಾಪ್ ಕೂಡ ಇನ್ನೂ ನೀರನ್ನು ಸೇರಿಸಿಲ್ಲ. ಈಗಲೇ ಅದು ಸ್ವಲ್ಪ ಗ್ರೇವಿ ಕನ್ಸಿಸ್ಟೆನ್ಸಿ ಆಗಿದೆ. ಈಗ ಇದೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ಇಷ್ಟು ಹೊತ್ತಿಗಾಗಲೇ ಚಿಕನ್ನು ಒಂದು 80% ಅಷ್ಟು ಫ್ರೈ ಆಗಿಬಿಟ್ಟಿರುತ್ತೆ, ಚಿಕನ್ ಬೇಗ ಬೇಯೋದ್ರಿಂದ. ಈಗ ನೀವು ಇದನ್ನು ಬೇಡ ನನಗೆ ಗ್ರೇವಿ ಡ್ರೈ ಆಗಿರಲಿ, ಅನ್ನ ರಸ ಏನಾದರೂ ಮಾಡಿಕೊಂಡು ಇದನ್ನು ಸೈಡಲ್ಲಿ ನಾನು ಡ್ರೈ ಆಗೇ ಉಪಯೋಗಿಸ್ತೀನಿ ಅನ್ನೋದಿದ್ದರೆ ಇದನ್ನು ಹಾಗೆ ಕೂಡ ನೀವು ಮಾಡ್ಕೋಬೋದು. ಇಲ್ಲ ಸ್ವಲ್ಪ ಅನ್ನಕ್ಕೆ ಅಥವಾ ಚಪಾತಿ ದೋಸೆಗೆ ಬೇಕು ಅನ್ನೋದಿದ್ದರೆ ನೀವು ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಕೋಬೋದು. ಹಾಗೆಯೇ ನಾನಿಲ್ಲಿ ಸ್ವಲ್ಪ ಈ ಪೆಪ್ಪರ್ ಪೌಡರ್ ಎಲ್ಲ ಎತ್ತಿಟ್ಕೊಂಡಿದ್ದೆ, ಏನಕ್ಕೆ ಅಂದರೆ ಖಾರ ನೋಡಿಕೊಂಡು ಲಾಸ್ಟಲ್ಲಿ ಹಾಕ್ಕೊಳ್ಳೋಣ ಅಂತ. ಈಗ ಸ್ವಲ್ಪ ಖಾರ ಕಮ್ಮಿ ಅಂತ ಅನ್ನಿಸ್ತು, ಹಾಗಾಗಿಯೇ ನಾನು ಉಳಿದಿರುವಂಥ ಪೌಡರ್ನ ಈಗ ಸೇರಿಸ್ಕೊತಾ ಇದ್ದೀನಿ. ಹಾಗಾಗಿಯೇ ಒಂದೇ ಸರಿ ಎಲ್ಲ ಸೇರಿಸ್ಕೊಳ್ಳೋಕೆ ಹೋಗಬೇಡಿ. ನೀರನ್ನು ಹಾಕಿದಾಗ ಅಥವಾ ಲಾಸ್ಟಲ್ಲಿ ಕೂಡ ನೀವು ನೋಡಿಕೊಂಡು ಟೇಸ್ಟ್ನ ಸೇರಿಸ್ಕೋಬೋದು. ಇದನ್ನು ಆದಷ್ಟು ಸೆಮಿ ಗ್ರೇವಿ ಕನ್ಸಿಸ್ಟೆನ್ಸಿ ಮಾಡಿಕೊಂಡ್ರೆ ಒಳ್ಳೆಯದು. ಅಂದರೆ ತುಂಬ ತೆಳ್ಳಗೆ ಮಾಡಿಕೊಂಡ್ರೂ ಕೂಡ ಟೇಸ್ಟ್ ಚೆನ್ನಾಗಿರಲ್ಲ, ಒಂದು ಸ್ವಲ್ಪ ಗೊಜ್ಜು ರೀತಿ ಇದ್ದರೆ ಚೆನ್ನಾಗಿರುತ್ತೆ. ನೀರು ಹಾಕ್ಕೊಂಡು ಒಂದು 5 ನಿಮಿಷ ಇದನ್ನು ಮೀಡಿಯಮ್ ಫ್ಲೇಮ್ನಲ್ಲಿ ಬೇಯಿಸ್ಕೊಂಡ್ಬಿಟ್ರೆ ನಿಮಗೆ ರುಚಿಯಾದಂಥ ಚಿಕನ್ ಗ್ರೇವಿ ಒಂದು 10-15 ನಿಮಿಷದಲ್ಲೇ ರೆಡಿಯಾಗಿಬಿಡುತ್ತೆ. ತುಂಬ ರುಚಿಯಾಗಿರುತ್ತೆ, ತುಂಬ ಮಸಾಲೆ ಅನ್ಸಲ್ಲ. ಹಾಗೆಯೇ ಲಾಸ್ಟಲ್ಲಿ ಒಂದು 1/4 sp ತುಪ್ಪನ ಸೇರಿಸ್ಕೊಳ್ಳಿ, ಒಳ್ಳೆ ಫ್ಲೇವರ್ ಇರುತ್ತೆ. ತುಪ್ಪದ ಘಮ ಇಷ್ಟ ಇಲ್ಲ ಅನ್ನೋರು ತುಪ್ಪನ ಹಾಕದೇ ಇದ್ದರೂ ಕೂಡ ಪರವಾಗಿಲ್ಲ. ಹೀಗೆ ಮಾಡಿಕೊಂಡು ತುಪ್ಪ ಸೇರಿಸ್ಕೊಂಡು ಒಂದು 2-3 ನಿಮಿಷ ಬಿಟ್ಬಿಟ್ರೆ ನಿಮಗೆ ರುಚಿ ರುಚಿಯಾದಂಥ ಚಿಕನ್ ಗ್ರೇವಿ ರೆಡಿಯಾಯಿತು. ಇನ್ನೇನು, ಬ್ಯಾಚುಲರ್ಸ್ ಆದರೆ ಏನಂತೀರಿ, ನಾವು ಕೂಡ ಅಡುಗೆ ಮಾಡ್ಕೋಬೋದಲ್ಲ. ನನ್ನ ರೆಸಿಪಿ ನೋಡಿ ನೀವು ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಮಾಡಿದ ಮೇಲೆ ಹೇಗೆ ಬಂತು ಅಂತ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ನನ್ನ ವಾಯ್ಸಲ್ಲಿ ತುಂಬ ವೇರಿಯೇಷನ್ಸ್ ನೋಡಿರ್ಬೋದು ನೀವು. ಕೋಲ್ಡ್ ಆಗಿತ್ತು, ಹಾಗಾಗಿ ನನಗೆ ಸರಿಯಾಗಿ ಮಾತಾಡೋಕ್ಕಾಗ್ತಿರ್ಲಿಲ್ಲ. ಏನಾದರೂ ಉಚ್ಚಾರಣೆಯಲ್ಲಿ ತಪ್ಪಾಗಿದ್ರೆ ದಯವಿಟ್ಟು ಕ್ಷಮೆ ಇರಲಿ. ನನಗೂ ಕೋಲ್ಡ್ ಆಗಿದ್ದರಿಂದ ಬಿಸಿ ಬಿಸಿಯಾಗಿ ಖಾರ ಖಾರವಾಗಿ ಏನಾದರೂ ತಿನ್ನೋಣ ಅನ್ನಿಸ್ತು, ಹಾಗಾಗಿಯೇ ಈ ಚಿಕನ್ನ ಮಾಡಿಕೊಂಡೆ. ನೀವು ಕೂಡ ಮಾಡ್ಕೊಳ್ಳಿ. ಹಾಗೆಯೇ ಪದ್ರ ಪದ್ರವಾಗಿರುವಂಥ ವೀಟ್ ಪರೋಟನ ಕೂಡ ಮಾಡಿದ್ದೀನಿ. ನೆಕ್ಸ್ಟು ನಿಮಗೆ ಇಷ್ಟ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ, ನಾನು ಮಾಡಿ ತೋರಿಸ್ತೀನಿ. ಮತ್ತಷ್ಟು ಈಸಿಯಾದಂಥ ರೆಸಿಪೀಸ್ಗಾಗಿ ಹಾಗೆ ಟಿಪ್ಸ್ಗಾಗಿ ಹೇಮಾಸ್ ಕುಕಿಂಗ್ ಚಾನಲ್ನ ಮರೀದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ನ ಕ್ಲಿಕ್ ಮಾಡಿದಾಗ ನಾನು ಯಾವುದೇ ಹೊಸ ವಿಡಿಯೋ ಹಾಕಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ.
ಹಾಗೆಯೇ ನಿಮ್ಮ ಪ್ರೋತ್ಸಾಹ ಸಹಕಾರ ಸದಾ ಹೀಗೆ ನನ್ನ ಜೊತೆ ಇರಲಿ ಅಂತ ಕೇಳ್ತಾ ಇದ್ದೀನಿ. ಥ್ಯಾಂಕ್ ಯು.